ಸ್ಟೇಷನ್ ಅಲ್ಲಿ ಒಂದು ಕೆಟ್ಟ ಸುದ್ದಿ ಹರಿದಾಡ್ತಾ ಇತ್ತು. ಅಲ್ಲಿ ಅವಿನಾಶ್ ಮತ್ತೆ ಜೋಯಾ ಪೊಲೀಸ್ ಆಫೀಸರ್ ಇದ್ರು. ಅವ್ರಿಗೆ ಏನ್ ಸುದ್ದಿ ಸಿಕ್ಕಿತ್ತಂದ್ರೆ, ಹತ್ತಿರದಲ್ಲಿರೋ ಕಾಡಲ್ಲಿ ಗಸ್ವಾನಂದ್ ಎಂಬ ಊರಲ್ಲಿ ತುಂಬಾ ಕೊಲೆಗಳು ಆಗೋಗಿತ್ತು. ಅವಿನಾಶ್ ಮತ್ತೆ ಜೋಯಾ ಗಸ್ವಾನಂದ್ ಊರಿಗೆ ಬಂದು ತಲುಪಿದಾಗ ಅಲ್ಲಿ ಪ್ರತಿ ಮನೆಯಲ್ಲಿ ಶವನ ನೋಡ್ತಾರೆ. ಆ ಊರಲ್ಲಿ ಯಾರು ಜೀವಂತವಾಗಿ ಬದುಕಿರಲಿಲ್ಲ, ಒಂದು ಮಗುನ ಬಿಟ್ಟು. ಅವಿನಾಶ್ ಆ ಮಗುನ ನೋಡಿ ಅವನನ್ನ ಕರೀತಾನೆ. ಅವಿನಾಶ್ ಮತ್ತೆ ಜೋಯಾ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಇತ್ತು, ಯಾರು ಇಂಥ ಕ್ರೂರವಾದ ಕೆಲಸ ಮಾಡಬಹುದು ಅಂತ. ಈ ಊರಲ್ಲಿ ಯಾರು ಕೂಡ ಉಳಿದಿಲ್ಲ ಜೋಯಾ, ಈ ಮಗು ಒಬ್ಬನ ಬಿಟ್ಟು ನಾನು ಇವನ್ನ ಒಬ್ಬಂಟಿಯಾಗಿ ಇಲ್ಲಿ ಬಿಟ್ಟು ಹೋಗೋದಕ್ಕಾಗಲ್ಲ. ಆಯ್ತು, ನಾವು ಇವನನ್ನ ಮನೆ ಕರ್ಕೊಂಡು ಹೋಗೋಣ. ಎಲ್ಲಿವರೆಗೂ ಅವ್ರ ಅಪ್ಪ ಅಮ್ಮನ ವಿಷಯ ತಿಳಿಯಲ್ವೋ ಅಲ್ಲಿವರೆಗೂ. ಅವಿನಾಶ್ ಮತ್ತೆ ಜೋಯಾ ಆ ಮಗು ಹೆಸರನ್ನ ಆರವ್ ಅಂತ ಇಡ್ತಾರೆ, ಮತ್ತೆ ಅವನನ್ನ ಮನೆ ಕೂಡ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಗಸ್ವಾನಂದಲ್ಲಿ ಆಗ್ತಿರೋ ಎಲ್ಲ ಕೊಲೆಗಳು ಆ ಹುಡುಗ ಅಳತಿರೋದಿಂದಾನೆ ಅಂತ. ಅವಿನಾಶ್ ಮತ್ತೆ ಜೋಯಾ ತನ್ನ ಹತ್ತಿರದ ಗೆಳೆಯರನ್ನ ಕರೀತಾರೆ, ಶಿಲ್ಪಾ ಮತ್ತೆ ಮೋಹಿತ್. ಅವಿನಾಶ್ ಮತ್ತೆ ಜೋಯಾ ಆ ಹುಡುಗನ ಬಗ್ಗೆ ಅವ್ರ ಹತ್ರ ಏನ್ ಹೇಳ್ತಾರೆ ಅಂದ್ರೆ, ಆ ಹುಡುಗನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಏನು, ದಟ್ಸ್ ಕ್ರೇಜಿ, ನಿಜವಾಗ್ಲು? ಏನು ವಿಷಯನಪ್ಪ, ನನ್ನ ಫ್ರೆಂಡ್ಸ್ ಇಬ್ರು ದೊಡ್ಡವರಾಗ್ಬಿಟ್ರು, ಮಗುನ ಅಡಾಪ್ಟ್ ಮಾಡ್ಕೊತಾ ಇದಾರೆ, ವಾ. ಶಿಲ್ಪಾ ಮತ್ತೆ ಮೋಹಿತ್ ಆರವನ್ನ ಭೇಟಿ ಮಾಡ್ತಾರೆ. ಆ ಹುಡುಗ 7 ವರ್ಷನವನಿರ್ತಾನೆ. ಶಿಲ್ಪಾ ಹುಡುಗನ್ ನೋಡಿ ಏನೋ ಯೋಚನೆ ಮಾಡ್ತಾಳೆ. ಶಿಲ್ಪಾ ನೋಡ್ತಾಳೆ, ಅವನ್ ಕಣ್ಗಳಲ್ಲಿ 2 ಕಣ್ಗುಡ್ಡೆ ಇತ್ತು. ಅವಿನಾಶ್ ಮತ್ತೆ ಜೋಯಾ ಶಿಲ್ಪಾ ಮತ್ತೆ ಮೋಹಿತ್ ಅನ್ನ ಆಚೆ ಕಳ್ಸಕ್ಕೆ ಹೋಗ್ತಾರೆ. ಅವ್ರ ಹಿಂದೆ ಆರವ್ ಕೂಡ ಹೋಗ್ತಾನೆ. ಹೋಗ್ತಿರುವಾಗ ಆರವ್ಗೆ ಕಾಲ್ಗೆ ಏನೋ ಚುಚ್ಚ್ಬಿಡುತ್ತೆ. ಅವನು ಅಳಕ್ಕೆ ಶುರು ಮಾಡ್ತಾನೆ. ಪರವಾಗಿಲ್ಲ ಪುಟ್ಟ, ಈ ತರ ನೋವು ಆಗ್ತಾನೆ ಇರುತ್ತೆ. ಅವಿನಾಶ್ ಆರವ್ನ ಸಮಾಧಾನ ಮಾಡ್ತಿದ್ದ. ಇಲ್ಲಿ ಶಿಲ್ಪಾ ಟ್ಯಾಕ್ಸಿನ ಹುಡುಕ್ತಾ ಇದ್ಲು. ಅಲ್ಲಿ ಒಂದು ಜೋರಾಗಿ ಟ್ರಕ್ ಬಂದು ಶಿಲ್ಪಾನ ಗುದ್ಬಿಡುತ್ತೆ. ಶಿಲ್ಪಾ, ಆದ್ರೆ ಶಿಲ್ಪಾ ಸತ್ ಹೋಗ್ಬಿಟ್ಟಿರ್ತಾಳೆ. ಟ್ರಕ್ ಡ್ರೈವರ್ ಕೂಡ ಸತ್ ಹೋಗ್ಬಿಟ್ಟಿರ್ತಾನೆ. ಮೋಹಿತನ್ಗೆ ಆಶ್ಚರ್ಯ ಆಗುತ್ತೆ. ಅವಿನಾಶ್ ವಿಚಾರ ಮಾಡ್ತಾ ಇರ್ತಾನೆ, ಮತ್ತೆ ಆರವ್ ಹತ್ರ ತಿರುಗಿ ನೋಡ್ತಾನೆ. ಇದನ್ನೆಲ್ಲ ನೋಡಿ ಆರವ್ ಇನ್ನು ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಮೋಹಿತ್ ದಾರಿಯಲ್ಲೇ ಶಿಲ್ಪಾನ ನೋಡ್ತಾ ನಿಂತ್ಕೊಂಡಿದ್ದ. ಅಲ್ಲೇ ಹತ್ರದಲ್ಲಿರೋ ಒಂದು ಲೈಟಿನ ಕಂಬ ಮೋಹಿತ್ ಮೇಲೆ ಬಿದ್ಬಿಡುತ್ತೆ. ಅವಿನಾಶ್ಗೆ ಅರ್ಥ ಆಗುತ್ತೆ, ಮತ್ತೆ ಜೋಯಾಗೆ ಹೇಳ್ತಾನೆ, ಜೋಯಾ ಆರವ್ನ ಒಳಗಡೆ ಕರ್ಕೊಂಡು ಹೋಗು, ನನಗೇನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಆಯ್ತು. ಒಂದೇ ಸಾರಿ ಆಗಿರೋ ಈ ಘಟನೆನ ನೋಡಿ ಅವಿನಾಶ್ ಮತ್ತು ಜೋಯಾಗೆ ಅರ್ಥ ಆಗಿರುತ್ತೆ ಆಗ್ತಿರೋ ಎಲ್ಲ ಘಟನೆಗಳಿಗೆ ಆರವ್ನೇ ಕಾರಣ ಅಂತ. ಯಾಕಂದ್ರೆ ಗಸ್ವಾನಂದ್ ಕೊಲೆ ಪ್ರಕರಣದಲ್ಲಿ ಯಾವುದೇ ತರಹದ ಸುಳಿವು ಇರಲಿಲ್ಲ. ಈ ತರ ಎಲ್ಲ ಘಟನೆಗಳು ಒಂದೇ ಪ್ರದೇಶದಲ್ಲಿ ಆಗ್ತಾ ಇದ್ವು. ಇದೇ ಕೊಲೆಗಳ ಕಪ್ಪು ನೆರಳು ಅವಿನಾಶ್ ಮತ್ತೆ ಜೋಯಾ ಮುಂದೆನೆ ನಡೆದೋಯ್ತು. ಈ ಘಟನೆಗಳೆಲ್ಲ ನೋಡಿ ಅವಿನಾಶ್ಗೆ ಅರ್ಥ ಆಗುತ್ತೆ ಆರವ್ನೇ ಈ ಕೊಲೆಗಳಿಗೆ ಕಾರಣ ಅಂತ. ಅವಿನಾಶ್ ಆರವ್ ಅಳಕ್ ಶುರು ಮಾಡಿದ್ಮೇಲೆ ಮೋಹಿತ್ ಮತ್ತೆ ಶಿಲ್ಪಾ ಸಾಯೋ ತರ ಆಗೋಯ್ತು. ಆರವ್ ಇದಕ್ಕೆಲ್ಲ ಕಾರಣ ಇರ್ಬೋದಲ್ವಾ? ನಾವಿದನ್ನ ಹೇಗಾದ್ರೂ ಕಂಡುಹಿಡಿಬೇಕು. ಅವಿನಾಶ್ ಮತ್ತೆ ಜೋಯಾ ಆರವ್ ಅಳಬಾರ್ದು ಅಂತ ತುಂಬಾ ಹುಷಾರಾಗಿ ನೋಡ್ಕೊಳ್ತಾರೆ. ಆ 3 ಜನ ಗಸ್ವಾನಂದ್ ಊರಿಗೆ ಆರವ್ ಇರೋ ಹಳೆ ಮನೆಗೆ ಹೋಗ್ತಾರೆ. ಅವ್ರಿಗೆ ತಿಳ್ಕೋಬೇಕಾಗಿತ್ತು ಆರವ್ ಅಳೋದ್ರಿಂದ ಯಾಕ್ ಜನರು ಸಾಯ್ತಾ ಇದ್ದಾರೆ ಅಂತ. ಮನೆ ಒಳಗಡೆ ಹೋದ ತಕ್ಷಣ ಅವ್ರಿಗೆ ವಿಚಿತ್ರ ಅನ್ಸುತ್ತೆ. ಆ ಮನೆ ಒಳಗಡೆ ತುಂಬಾ ಕಪ್ಪು ಗೊಂಬೆಗಳು ಬಿದ್ದಿದ್ವು. ಆರವ್ ತನ್ನ ಅಜ್ಜಿ ಜೊತೆ ಅಲ್ಲಿರ್ತಾ ಇದ್ದ. ಅವರು ಮನೆಯೆಲ್ಲ ಹುಡುಕೋಕೆ ಶುರು ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಆರೋ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಗುತ್ತೆ ಅಂತ. ಆಗ ಜೋಯಾಗೆ ಹಳೆಯ ಪೆಟ್ಟಿಗೆ ಕಾಣಿಸುತ್ತೆ. ಜೋಯಾ ಪೆಟ್ಟಿಗೆನ ಓಪನ್ ಮಾಡ್ತಾಳೆ, ಮತ್ತೆ ನೋಡ್ತಾಳೆ ಆ ಪೆಟ್ಟಿಗೆಯಲ್ಲಿ ಬುರುಡೆ ಮತ್ತೆ ಪತ್ರ ಇತ್ತು. ಆ ಪತ್ರನ ಜೋಯಾ ತಗೊಳ್ತಾಳೆ. ಆ ಪತ್ರದಲ್ಲಿ ಹೀಗ್ ಬರ್ದಿರುತ್ತೆ, ಅಳೋಕ್ ಬಿಡ್ಬೇಡ, ಅತ್ರೆ ನಿನಗ್ ಸಾವು ಬರುತ್ತೆ. ಜೋಯಾ ಪತ್ರನ ಓದಕ್ಕೆ ಶುರು ಮಾಡ್ತಾಳೆ. ಈ ಪತ್ರದಲ್ಲಿ ನಾನು ತಪ್ಪುಗಳನ್ನ ಬರಿತಾ ಇದ್ದೀನಿ. ಎಂಥ ದೊಡ್ಡ ತಪ್ಪಂದ್ರೆ, ಯಾವ ಕಾರಣದಿಂದ ನನ್ನ ಮಗ ಮತ್ತೆ ಸೊಸೆ ಇಬ್ರು ಸತ್ತೋಗ್ಬಿಟ್ರೋ? ನಾನು ದಿನಕ್ಕೆ ವಯಸ್ಸಾಗೋಕ್ಕೆ ಶುರು ಆಯಿತು. ವಯಸ್ಸಿನ ಜೊತೆ ನನ್ನ ಬೆನ್ ಕೂಡ ಬಾಗಕ್ಕೆ ಶುರು ಆಯಿತು. ನನಗೆ ಸಾಯೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಊರಲ್ಲಿ ಮಾಟ ಮಂತ್ರ ಮಾಡ್ತಿದ್ದೆ. ಆಗ ಒಂದು ಬುಕ್ಕಲ್ಲಿ ನಾನು ಅದರ ವಿಧಿವಿಧಾನಗಳ ಬಗ್ಗೆ ತಿಳ್ಕೊಂಡೆ.
ಅದು ನನ್ನ ಮುದುಕಿಯನ್ನ ಹುಡುಗಿಯಾಗಿ ಮಾಡಿಬಿಡುತ್ತೆ. ಅದು ನನ್ನ ದೇಹದಲ್ಲಿ ಪೂರ್ತಿಯಾಗಿ ಶಕ್ತಿ ಕೊಡುತ್ತೆ ಮತ್ತೆ ನನ್ನ ಮುಖ ಸೌಂದರ್ಯನ ವಾಪಸ್ ತರುತ್ತೆ. ಆದರೆ ನಾನು ಈ ಕೆಲಸಕ್ಕೆ ಒಂದು ಬಲಿದಾನ ಮಾಡಬೇಕಾಗುತ್ತೆ. ಅವರು ನನಗೆ ಹತ್ತಿರ ಆಗಿರಬೇಕು. ಅವಾಗ ನಾನು ವಿಚಾರ ಮಾಡಿದೆ ನನಗೆ ಹತ್ತಿರ ಇರೋರು ಯಾರು ಅಂತ. ನಾನು ಮತ್ತೆ ಹುಡುಗಿ ಆಗಬೇಕಂದ್ರೆ ನಾನು ಯಾರಾದರೂ ಬಲಿದಾನ ಕೊಡಲೇಬೇಕು. ಒಂದಿನ ನನ್ನ ಮಗ ಮತ್ತೆ ನನ್ನ ಸೊಸೆ ನನ್ನ ಮನೆಗೆ ಬಂದರು. ಅಮ್ಮ, ನೀವು ಈ ಮಾಟ ಮಂತ್ರ ಮಾಡೋದನ್ನ ಯಾವಾಗ ನಿಲ್ಲಿಸ್ತೀರಾ? ನೀವು ಮತ್ತೆ ಮಾಟ ಮಂತ್ರದ ಪುಸ್ತಕ ಓಪನ್ ಮಾಡ್ಕೊಂಡು ಕೂತಿದ್ದೀರಾ? ಹಾ ಅಮ್ಮ, ನಿಮಗೆ ಮಾಟ ಮಂತ್ರ ಮಾಡೋ ಅವಶ್ಯಕತೆ ಏನಿದೆ? ನಿಮಗೆ ಎರಡು ಹೊತ್ತು ಊಟ ಇರೋದಕ್ಕೆ ಮನೆ ಇದೆ ಅಲ್ವಾ? ನೀವಿಬ್ರು ಸರಿಯಾಗಿ ಹೇಳ್ತಾ ಇದ್ದೀರಾ. ಅವತ್ ನಾನು ಆ ಬುಕ್ನ ಮುಚ್ಚಿ ಎತ್ತಿಟ್ಬಿಟ್ಟೆ. ಆದ್ರೆ ಒಂದಿನ ನನ್ನ ಮಗ ಸೊಸೆ ರಾತ್ರಿ ಹೊತ್ತು ಆಚೆ ಹೋಗಿದ್ರು. ಆದ್ರೆ ಆರವ್ ನನ್ನ ಜೊತೆ ಮನೆಯಲ್ಲಿ ಒಬ್ಬನೇ ಇದ್ದ. ಮತ್ತೆ ಇನ್ನೊಂದ್ಸಾರಿ ಆ ಬುಕ್ನ ನಾನು ಓಪನ್ ಮಾಡಿದೆ. ಅದರ ವಿಧಿವಿಧಾನಗಳನ್ನ ತಯಾರಿ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಪೆಟ್ಟಿಗೆಯಿಂದ ಒಂದು ಬುರುಡೆ ತೆಗೆದು ಮಂಡಲದ ಮಧ್ಯದಲ್ಲಿ ಇಟ್ಟೆ. ನನ್ನ ಹೆಬ್ಬಟ್ಟನ್ನು ಚಾಕುವಿಂದ ಕತ್ತರಿಸಿ ರಕ್ತನ ಬುರುಡೆ ಮೇಲೆ ಹಾಕಿದೆ. ತುಂಬ ಕಪ್ಪು ಗೊಂಬೆಗಳನ್ನು ನಾನು ಆ ಮಂಡಲದ ಹತ್ರ ಇಟ್ಟಿದ್ದೆ. ನಾನು ಆರವ್ನ ಬಲಿ ಕೊಡೋದು ಅಷ್ಟೇ ಇತ್ತು. ನನ್ನ ಮಂತ್ರನ ಹೇಳ್ತಾ ಇದ್ದೆ. ಆದರೆ ಮಧ್ಯದಲ್ಲಿ ಆರವ್ ಅಳಕ್ಕೆ ಶುರು ಮಾಡ್ದ. ಅಜ್ಜಿ, ಏನು ಮಾಡ್ತಾ ಇದ್ದೀರಾ? ಆರವ್ ಅಳತಿದ್ದಂಗೆ ನಾನು ಹೇಳೋ ಮಂತ್ರ ತಪ್ಪು ಹೋಯ್ತು. ಆಗ ನಾನು ನೋಡಿದೆ ಒಂದು ಕಪ್ಪು ಆತ್ಮ ಆರವ್ ದೇಹದಲ್ಲಿ ಸೇರ್ಕೊಳ್ಳೋದನ್ನ. ಆರವ್ ಜೋರಾಗಿ ಅಳೋಕೆ ಶುರು ಮಾಡ್ದ. ಮತ್ತೆ ಊರಲ್ಲಿ ಭೂಕಂಪ ಬಂದ್ಬಿಡ್ತು. ಮತ್ತೆ ನಾನು ನೋಡಿದೆ ಎಲ್ಲರೂ ಸತ್ತೋಗಿದ್ರು. ಇಡೀ ಊರಲ್ಲಿ ಜನ ಸತ್ತೋಗಿದ್ರು. ಮಂತ್ರ ಹೇಳೋದು ತಪ್ಪು ಹೋಗಿದ್ದಕ್ಕೆ ಇಡೀ ಊರೇ ಸ್ಮಶಾನ ಆಗೋಗಿತ್ತು. ನನ್ನ ಮಗ ಸೊಸೆ ಕೂಡ ಸತ್ತು ಹೋಗಿದ್ರು. ಅವರು ಕೂಡ ಇದೇ ಊರಲ್ಲೇ ಇದ್ರು. ಇದೆಲ್ಲ ತಪ್ಪು ನನ್ನಿಂದಾನೇ ಆಗಿದ್ದು. ಈ ಕಥೆನ ಯಾರು ಓದ್ತಿದ್ದೀರೋ ಇದನ್ನು ತಿಳ್ಕೊಳ್ಳಿ. ನನ್ನ ಮೊಮ್ಮಗ ಅಳೋಕೆ ಶುರು ಮಾಡಿದರೆ ಅಲ್ಲಿ ಸಾವು ಖಂಡಿತ ಅಂತ. ಇದನ್ನು ನಿಲ್ಲಿಸ್ಬೇಕಂದ್ರೆ ಬೆಟ್ಟದ ಮೇಲೆ ಮಾಟ ಮಂತ್ರ ಮಾಡೋ ಒಬ್ಬ ಮಾಂತ್ರಿಕನ ಭೇಟಿ ಮಾಡಬೇಕು. ಅವರೇ ಇದಕ್ಕೆ ಉಪಾಯ ಹೇಳ್ತಾರೆ, ಹೇಗೆ ಆರವನ್ನ ಹುಷಾರು ಮಾಡಬೇಕು ಅಂತ. ಈ ಪತ್ರ ಓದ್ತಿದ್ದಂಗೆ ಜೋಯಾ ತುಂಬಾ ಹೆದರ್ಕೊಳಕ್ಕೆ ಶುರು ಮಾಡ್ತಾಳೆ. ಈ ಎಲ್ಲ ವಿಷಯ ಜೋಯಾ ಅವಿನಾಶ್ಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅವಿನಾಶ್ ಹೇಳ್ತಾನೆ, ಬಾ, ನಾವು ಬೆಟ್ಟದ ಮೇಲೆ ಹೋಗ್ಬೇಕಾಗತ್ತೆ. ಮತ್ ಹೋಗಿ ಆ ಮಂತ್ರವಾದಿನ ಭೇಟಿ ಆಗ್ಬೇಕಾಗತ್ತೆ, ಇನ್ನು ಹೆಚ್ಚಿನ ಸಾವುಗಳಾಗೋದಕ್ಕೂ ಮುಂಚೆ. ಅವಿನಾಶ್ ಮತ್ತೆ ಜೋಯಾ ಆರವ್ನ ಕರ್ಕೊಂಡು ಆ ಬೆಟ್ಟದ ಮೇಲೆ ಹೋಗ್ತಾರೆ. ಆ ಬೆಟ್ಟದಲ್ಲಿ ಒಂದು ಗುಹೆ ಇತ್ತು. ಆ ಗುಹೆ ಒಳಗಡೆ ಒಬ್ಳು ಮಾಟಗಾರತಿ ಕೂತಿದ್ಲು. ಆ ಮಾಟಗಾರತಿ ಹತ್ರ ಅವ್ರು ಹೋದಾಗ ಅವಳು ಕಣ್ ತೆಗೆದು ಅವ್ರಿಗೆ ಹೇಳ್ತಾಳೆ, ಈ ಮಗುನ ಇಲ್ಲೇ ಕರ್ಕೊಂಡ್ ಬಂದಿದ್ದೀರಾ? ಈ ಮಗು ಶಾಪಗ್ರಸ್ತ ಆಗಿದೆ. ಇವನೇನಾದ್ರೂ ಆದ್ರೆ ನಾವೆಲ್ಲರೂ ಸತ್ತು ಹೋಗ್ತೀವಿ. ನಮಗ ಈ ವಿಷಯದ ಬಗ್ಗೆ ಗೊತ್ತು, ಅದಕ್ಕೋಸ್ಕರನೇ ನಾವು ನಿಮ್ಮ ಹತ್ರ ಬಂದಿದ್ದು. ಮತ್ತೆ ಇವ್ನ ಶಾಪ ಹೇಗ್ ಹೋಗುತ್ತೆ ಅಂತ, ಇದರಿಂದ ಇನ್ನೂ ಸಾವುಗಳನ್ನ ನೋಡೋದಕ್ಕೆ ನಾವು ತಯಾರಿಲ್ಲ. ಈ ಹುಡುಗನ ಬಲಿ ಕೊಡೋ ಸಮಯದಲ್ಲಿ ಇವನು ಅಳಕ್ಕೆ ಶುರು ಮಾಡಿ ಪೂಜೆನ ಅರ್ಧದಲ್ಲೇ ನಿಲ್ಲಿಸಿದ್ದಾನೆ. ಇವನ್ಗೆ ತಗ್ಲಿರೋ ಶಾಪ ಹೋಗ್ಬೇಕು ಅಂದ್ರೆ ಇವನ್ ಬಲಿ ಕೊಟ್ರೆ ಅಷ್ಟೇ ಈ ಶಾಪ ಹೋಗುತ್ತೆ. ಇಲ್ಲಾಂದ್ರೆ ಇವನ್ ಶಾಪನ ಬೇರೆಯವ್ರು ತಗೊಂಡು ಅವ್ರ ಬಲಿನ ಕೊಡ್ಬೇಕಾಗುತ್ತೆ, ಆಗ ಈ ಶಾಪ ಹೋಗುತ್ತೆ. ಮಂತ್ರವಾದಿಗಳೇ, ಬೇರೆ ಯಾವುದೇ ದಾರಿ ಇಲ್ವಾ? ಒಂದು ಉಪಾಯ ಇದೆ, ಈ ಮಗುನ ಕೊಂದ್ಬಿಟ್ರೆ ಮುಂದೆ ಆಗೋ ಸಾವುಗಳನ್ನ ತಪ್ಪಿಸ್ಬೋದು. ಈ ಹುಡುಗನ ಕಾರಣದಿಂದ ಇಡೀ ಊರೇ ಸ್ಮಶಾನ ಆಗ್ಬಿಟ್ಟಿದೆ. ಇಲ್ಲ, ನನ್ ಹೀಗೆಲ್ಲ ಮಾಡಕ್ಕಾಗಲ್ಲ, ಇವನು ನನ್ ಮಗನ್ ತರ. ನೀವು ಬೇರೆ ಯಾವ್ದಾದ್ರೂ ಉಪಾಯ ಹೇಳಿ, ನಾವ್ ಇಲ್ಲಿಂದ ಹೊರಡ್ತೀವಿ. ಇವನ್ ಅಜ್ಜಿ ಬರ್ದಿರೋ ಬುಕ್ ಅಲ್ಲಿರೋ ಸಾಮಾನುಗಳನ್ನ ತಗೊಂಡು ಆ ಬುಕ್ ಅಲ್ಲಿರೋ ಮಂತ್ರನ ಹೇಳು, ಅದ್ರಲ್ಲಿ ಎಲ್ಲಾ ವಿಷಯ ಬರ್ದಿರುತ್ತೆ. ಅವಿನಾಶ್ ಮತ್ತೆ ಜೋಯಾ ಆರವ್ನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರ ಮನೆಗ್ ಬಂದು ಡಿಸೈಡ್ ಮಾಡ್ತಾರೆ, ಈಗ ನಾವು ಏನ್ ಮಾಡಕ್ಕಾಗುತ್ತೆ? ನಮ್ ಹತ್ರ ಯಾವ ದಾರಿನೂ ಇಲ್ಲ. ಇವನ್ ಅಜ್ಜಿಯ ಕಾರಣದಿಂದಾಗಿ ಪಾಪ ಈ ಹುಡುಗ ಇವತ್ತಿಗೂ ಕೂಡ ಕಷ್ಟ ಪಡ್ತಾ ಇದ್ದಾನೆ. ನಾವ್ ಏನಾದ್ರೂ ಒಂದ್ ಮಾಡ್ಲೇಬೇಕು. ನೀನ್ ಆ ಪುಸ್ತಕನ ತಗೊಂಡ್ ಬಂದಿದ್ಯಾ? ಹಾ, ಈಗ್ಲೇ ತರ್ತೀನಿ. ಇದನ್ನೆಲ್ಲ ಕೇಳಿಸ್ಕೊಂಡು ಆರವ್ಗೆ ಬೇಜಾರಾಗುತ್ತೆ. ಅಪ್ಪ, ನಾನ್ ತುಂಬಾ ಕೆಟ್ಟವನ? ಇಲ್ಲ ಕಂದ, ನೀನ್ ಖಂಡಿತವಾಗ್ಲೂ ಕೆಟ್ಟವನಲ್ಲ. ಈ ಪ್ರಪಂಚದಲ್ಲಿರೋ ಜನ ಕೆಟ್ಟವರು. ಅವರು ದುರಾಸೆಯಿಂದ ಇರೋರು ಮತ್ತೆ ಸ್ವಾರ್ಥಿಗಳು. ಜೋಯಾ ಬುಕ್ ತಗೊಂಡು ಬರ್ತಾಳೆ.
ಅದರಲ್ಲಿ ತುಂಬಾ ವಿಧಿ ವಿಧಾನಗಳು ಬರ್ದಿತ್ತು. ಅವಿನಾಶ್ ಟೆನ್ಷನ್ ಅಲ್ಲಿ ಇದ್ದ. ಅವನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅವನ್ಗೆ ಏನ್ ಮಾಡ್ಬೇಕು ಅಂತ. ಅವಿನಾಶ್, ನಾವ್ ಇವಾಗ ಏನ್ ಮಾಡೋದು? ಬೆಳಿಗ್ಗೆ ಸೂರ್ಯ ಉದಯ ಆಗ್ತಿದ್ದ ಹಾಗೆ ನೀವ್ ಆ ಕೂಡ್ಲೆ ಹೊರಟು ಬಿಡಿ. ನಾನು ರಾತ್ರಿಯ ಚಂದ್ರನ ಹಾಗೆ ಹೊಳಿತಾ ಇರ್ತೀನಿ ಸದಾ ನಿಮ್ಮಿಬ್ರ ಮನ್ಸಲ್ಲಿ. ನೀವಿಬ್ರು ಸಾಯೋದಕ್ಕೆ ನಾನ್ ಬಿಡಲ್ಲ. ನಡಿಸೋಯ, ವಿಧಿನ ಈಗ ಶುರು ಮಾಡೋಣ. ನಾನ್ ನನ್ನ ಪ್ರಾಣ ಕೊಡ್ತೀನಿ, ನೀನು ಮತ್ತೆ ಆರವ್ ಹುಷಾರಾಗಿರಿ. ಅವರಿಬ್ರು ಆರವ್ನ ಕರ್ಕೊಂಡು ಮತ್ತೆ ಆ ಊರಿಗೆ ಹೋಗ್ತಾರೆ. ಅವರಜ್ಜಿ ಉಪಯೋಗ ಮಾಡ್ತಿರೋ ಬುರುಡೆ ಕಪ್ಪು ಗೊಂಬೆನ ಮಂಡಲದಲ್ಲಿ ಇಡ್ತಾರೆ, ಹೇಗೆ ಅವರಜ್ಜಿ ಇಡ್ತಾ ಇದ್ರೋ ಹಾಗೆ. ಮತ್ತೆ ಪೂಜೆನ ಶುರು ಮಾಡ್ತಾರೆ. ನಮ್ ಮದುವೆ ಆಗಿ 10 ವರ್ಷ ಆಗಿದೆ, ನಮ್ಗೆ ಯಾವುದೇ ಮಕ್ಕಳಾಗಿಲ್ಲ. ಆರವ್ ನಮ್ಗೆ ದೇವ್ರು ಕೊಟ್ಟಿರುವಂತಹ ಒಂದು ವರ. ಗಮನ ಕೊಟ್ಟು ಕೇಳಿಸೋಯ, ಈ ವಿಧಿ ಮುಗಿತಿದ್ದ ಹಾಗೆ ಈ ಪುಸ್ತಕನ ಸುಟ್ಟ ಹಾಕ್ಬಿಡು, ಮತ್ತೆ ಆರವ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡು. ಅವಿನಾಶ್, ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಜೋಯಾ ಮಂತ್ರ ಹೇಳೋಕೆ ಶುರು ಮಾಡ್ತಾಳೆ. ಆರವ್ನಲ್ಲಿರೋ ಆತ್ಮ ಅವಿನಾಶ್ ದೇಹದ ಒಳಗಡೆ ಹೋಗುತ್ತೆ. ಅವಿನಾಶ್ ಸತ್ ಹೋಗ್ಬಿಡ್ತಾನೆ. ಆಗ ಅಲ್ಲಿಂದ ಅವನ ದೇಹ ಮಾಯವಾಗ್ಬಿಡುತ್ತೆ. ಅಪ್ಪನ ಸಾಯಿಸ್ಬಿಟ್ಟೆ, ನಾನು ಅಪ್ಪನ ಸಾಯಿಸ್ಬಿಟ್ಟೆ. ಅಪ್ಪ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ಇಲ್ಲ ಮಗನೆ, ಅವ್ರು ಎಲ್ಲೂ ಹೋಗಿಲ್ಲ. ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ, ನಿನ್ನಲ್ಲಿ ಮತ್ತೆ ನನ್ನಲ್ಲಿ. ಅವನು ಆರವ್ ಶಾಪನ ತನ್ನ ಮೇಲೆ ತಗೊಂಡು ತನ್ನ ಬಲಿನೇ ಕೊಟ್ಬಿಡ್ತಾನೆ. ಜೋಯಾ ಆ ಬುಕ್ಕನ್ನ ಸುಟ್ಟಾಕಿ ಆರವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅವಿನಾಶ್ನ ಬಲಿದಾನ ಕುಟುಂಬದಲ್ಲಿರೋ ಪ್ರೀತಿನ ತೋರಿಸುತ್ತೆ. ಅವಿನಾಶ್ ತರ ಇರೋ ಮನ್ಸು ನಮ್ಮೆಲ್ರಿಗೂ ಇರ್ಬೇಕು. ಜೋಯಾ ಮತ್ತೆ ಆರವ್ ಖುಷಿಯಿಂದ ಜೀವನ ಸಾಗಿಸ್ತಾರೆ.